ಹಾಯ್ ಫ್ರೆಂಡ್ಸ್, ತುಂಬಾ ಜನ ದುರ್ಗಸ್ಥಳ ದೇವಸ್ಥಾನಕ್ಕೆ ಹೆಂಗ್ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ. ಬನ್ನಿ, ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ತರ ಹೋಗ್ಬೇಕು ಅಂತ ತೋರಿಸ್ಕೊಡ್ತೀನಿ. ವೆಲ್ಕಮ್ ಟು ಬೊಂಬಟ್ ಕರ್ಣಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ, ಬನ್ನಿ ಹೋಗೋಣ. ನೀವು ಬೆಂಗಳೂರಿಂದ ಆಗಲಿ, ಕಾಲೂರು ಕನ್ನಡಕ ಇಲ್ಲಿಂದ ಆಗಲಿ, ಕಡೂರಿಗೆ ಡೈರೆಕ್ಟ್ ಟ್ರೈನ್ ಇದೆ. ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ರೆ ಅಲ್ಲಿಂದ ರೈಲ್ವೆ ಸ್ಟೇಷನ್ ಈಚೆಗಡೆ ಬರೀ 50 ರೂಪಾಯಿಗೆ ನಿಮಗೆ ಕಡೂರಿಂದ ಸರಸ್ವತಿಪುರಂ ದುರ್ಗಸ್ಥಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಬರೀ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ. ಆಟೋಗಳು ತುಂಬಾ ಇರುತ್ತೆ, ಶೀಟ್ ಲೆಕ್ಕ ಆದರೆ 50 ರೂಪಾಯಿ. ನೀವು ಒಬ್ಬರೇ ಬರಬೇಕಾದ್ರೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೋಡಿ, ದೇವಸ್ಥಾನ ಬಂದುಬಿಟ್ವಿ, ಇದೇ ದೇವಸ್ಥಾನ. ನಾವು ಬರೋಷ್ಟಿಗೆ ತುಂಬ ಜನ ಬಂದಿದ್ರು ಆಲ್ರೆಡಿ, ಆದರೂ ಪರವಾಗಿಲ್ಲ, ಬನ್ನಿ ಇಲ್ಲಿ ನೋಡಿ. ಇವಾಗ ಇದು ದೇವಸ್ಥಾನ, ಮತ್ತೆ ಇದ್ರ ಹಿಂದೆಗಡೆ ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ. ಇನ್ನ ಇದು ಇನ್ನೊಂದೇನು ಅಂದ್ರೆ, ಇಲ್ಲಿ ಬರಕ್ಕೆ ಬಸ್ ವ್ಯವಸ್ಥೆ ಇಲ್ಲ, ಬರೀ ಆಟೋಲ್ ಮಾತ್ರ ಬರ್ಬೋದು. ಪೂಜೆ ಸಾಮಾನಿಂದ ಹಿಡಿದು ಪ್ರತಿಯೊಂದು ನಿಮ್ಗೆ ಇಲ್ಲಿ ದೇವಸ್ಥಾನ ಸಿಗುತ್ತೆ. ಹೂವ, ಕಾಯಿ ಎಲ್ಲ ಸಿಗುತ್ತೆ ಇಲ್ಲೇನೆ. ನಾವು ಬರೋ ಟೈಮ್ ಕರೆಕ್ಟ್ ಆಗಿ ಸ್ವಾಮಿಗಳು ಬಂದ್ರು. ಸ್ವಾಮಿಗಳು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಜನಗಳ ಹತ್ರ ಮಾತಾಡ್ತಾರೆ. ಅವಾಗವರೆಗೂ ನಾವು ದರ್ಶನ ಮಾಡ್ಕೊಂಡು ಬರೋಣ, ಬನ್ನಿ. ಎಲ್ರಿಗೂ, ನಾನು ಜಪಾನಿಂದ ಬಂದಿದ್ದು, 15 ದಿನ ಆಯ್ತು. ನಿನ್ನೆ ನಾನು ನಮ್ಮ ಮಾಮನ ಮನೆಗೆ ಬಂದಿದ್ದೆ. ನಮ್ಮ ಮಾಮ ಅವರು ಹೇಳಿದ್ರು ದೇವಿ ಬಗ್ಗೆ, ಬಹಳ ಪವಾಡ ಪುರುಷಿ ದೇವಿ. ಹಾಗೇನೆ ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನೋಡಿದ್ದೆ, ಸಾಕಷ್ಟು ಪವಾಡಗಳೆಲ್ಲ ಇದೆ. ಹಾಗಾಗಿ ಇವತ್ತು ದರ್ಶನಕ್ಕೆ ಅಂತ ಬಂದಿದ್ದೀನಿ. ದರ್ಶನ ತುಂಬಾ ಚೆನ್ನಾಗಾಯ್ತು. ಅಮ್ಮನವ್ರ ಮಹಿಮೆ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ನಾನು ಟೈಮ್ ಮಾಡಿಕೊಂಡು ದರ್ಶನಕ್ಕೋಸ್ಕರ ಬರ್ತೀನಿ. ನಮಸ್ಕಾರ. ಆಂಧ್ರ, ನಮ್ಮ ಅಡ್ರೆಸ್ ನೋಡಿ. ನಾನು ಎಷ್ಟೋ ದಿನದಿಂದ ಹಾಸ್ಪಿಟ್ಲು ಇಲ್ಲಿಗೆ ಅಲ್ಲಿಗೆ, ಬೆಂಗಳೂರಿಗೆ, ಕೋಲಾರಿಗೆ, ಚಿಂತಾಮಣಿಗೆ, ತಿರುಪತಿಗೆ, ಮದನಪಲ್ಲಿಗೆ, ಎಲ್ಲ ಹಾಸ್ಪಿಟ್ಲಲ್ಲೆಲ್ಲ ಓಡಾಡಿ ಬಂದಿದ್ದೀನಿ. ನಿಮಾನ್ಸ್, ವಿಕ್ಟೋರಿಯಾ, ಎಲ್ಲ ಹಾಸ್ಪಿಟ್ಲಲ್ಲೆಲ್ಲ ನೋಡಿ 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 ಸಾಕಾಗಿ ಮಾತ್ರೆ ತಿಂತಾ ಇತ್ತು ಎಲ್ಲ. ಇವಾಗ ಅಮ್ಮ ಹತ್ರ ಒಂದ್ಸಲ ಬಂದಮೇಲೆ ದರ್ಶನ ಮಾಡ್ಕೊಂಡು ಹೋಗಿರೋದು, ಆವತ್ತಿನಿಂದ ಒಂದು ಮಾತ್ರೆನೂ ಇಲ್ಲ ನನಗೆ, ಎಲ್ಲ ಮಾತ್ರೆಗಳೆಲ್ಲ ಬಿಟ್ಬಿಟ್ಟಿದ್ದೀನಿ. ಇದು ನಿಜ ಹೇಳ್ತಾರೆ, ಇಲ್ಲಿ ಮೋಸ ಏನಿಲ್ಲ, ಎಲ್ಲ ಏನಾದ್ರೂ ಇದ್ರೆ ನಿಜ ನಿಜ ಹೇಳ್ತಾರೆ. ಸುಳ್ಳು ಹೇಳೋದು, ಅವ್ರ ಹತ್ರ ಕಾಸು ತಗೊಂಡೋದು, ಅಲ್ಲಿ ಏನು ಮಾಡಲ್ಲ. ಇಲ್ಲಿ ನಾನು ಆಂಧ್ರ ಅವರೇ, ನನ್ನ ಕನ್ನಡ ಬರುತ್ತೆ, ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಇದು ನಿಜ. ನನ್ನ ಹೆಸರು ಗೋವಿಂದ್ ಅಂತ, ನಾನು ಒಬ್ಬ ಇಟಾಚಿ ಹಾಕ್ಬಿಟ್ರೆ ಇಲ್ಲಿ ಬಂದಿದ್ದೇನೆ ರೀ. ನನ್ನ ಕೆಲಸ ಎಲ್ಲ ಸಕ್ಸಸ್ಫುಲ್ ಆಯ್ತು ರೀ. ತಾಯಿ ಬಳಿ ಬೇಡ್ಕೊಂಡಿದ್ದೆ, ಎಲ್ಲ 4 ದಿನ ಆಯಿತು ಸುತ್ತಾಡಕತ್ತೀನಿ, ದುಡ್ಡು ಇಲ್ಲಾರದ ಅಳಾಡಾಯ್ತಿದೆ. ಏನೋ ಯಾರೋ ಒಬ್ಬ ಪುಣ್ಯಾತ್ಮ ಹೇಳಿದ್ರು, ಅದರಿಂದ ಕೆಲಸ ಸಕ್ಸಸ್ಫುಲ್ ಆಯ್ತು ರೀ. ಹಾಂ, ಮೊದಲನೇ ಸಲ ಏನು, ಮೊದಲ ಸಲ ಬಂದಿಲ್ಲ ರೀ. ಇದೆ, ಹಾಂ, ಈ ಒಂದು ಫೋನ್ ಅದೇ ಥರ ಅದೇ ಫೋನ್ ಬಂತು. ಹಾಂ ಹಾಂ, ಈಗ ರೀ ನನ್ನ ಸ್ವಲ್ಪ ಕೆಲಸ ಓಕೆ ಆಯ್ತು ರೀ ಸರ್. ಹಾಂ ಓಕೆ, ಹಾಂ ಓಕೆ ಆಯ್ತು ರೀ. ಅವರೇ ಆಗಿ ಫೋನ್ ಮಾಡಿ ಕರೆದ್ರು ನನಗೆ ಕಂಪ್ನಿಗೆ, ಬಾರಪ್ಪ ಅಂತ ಸರ್. ಹಾಂ, ದೇವಸ್ಥಾನ ಇದ್ದಲ್ಲೇ ಫೋನ್ ಮಾಡಿ ಸರ್. ಅವ್ರು ಇದ್ದಲ್ಲೇ ಆಯ್ತಪ್ಪ, ನೀವು ಬಂದ್ಬಿಡಪ್ಪ, ಸ್ವಲ್ಪ ಹೇಳೋದೆಲ್ಲ ಕಷ್ಟ ಹೇಳಿದೆ. ಅವರೆಲ್ಲ ಹೂ ಅಂದರು, ಅರ್ಥ ಮಾಡ್ಕೊ, ಕಷ್ಟ ಎಲ್ಲ ಹೇಳಿದ್ರೆ ನನ್ನ ಮನೇದು, ಮನೇದೆಲ್ಲ ಕಷ್ಟ ಆಗಿದೆ. ಅವ್ರು 22 ಅಂದರು ಸರ್, ಅವ್ನಿಗೆ 25,000 ರೂಪಾಯಿ ಕೊಟ್ಟರೆ ಬರ್ತೀನಿ ಸರ್, ಅವರು ಬರೋಕ್ಕಾಗಲ್ಲ ಸರ್ ಅಂತಂದೆ. ಅವರು ಏನಂದ್ರಪ್ಪ, ಸರಿಯಪ್ಪ ನಿಮ್ಗೆ 25,000 ರೂಪಾಯಿ ಕೊಡ್ತೀನಿ, ಸರಿ ಬಂದ್ಬಿಡು ನಾಳೆಗೆ ಹತ್ಬಿಡು ಬೇಗ ಅಂತಂದರು. ಆಯ್ತು ರೀ ಸರ್ ಅಂತ ಅಂದೆ. ಇಲ್ಲಿರೋದು ಸರ್, ನಾನು ಇಲ್ಲೇ ಅಂದರೆ ಕೆಲಸ ಹುಡ್ಕಾಡಕ್ಕಂತ ಬಂದಿದ್ದೆ. ಹ್ಞೂ, ಕೆಲಸ ಹುಡ್ಕಾಡಂತ ಬಂದಿದ್ದೆ. 4 ದಿವಸ ಆಯ್ತು ಸರ್, ಜೋಬಲ್ಲಿ 1 ರೂಪಾಯಿ ಇಲ್ಲ, ಏನಿಲ್ಲ, ಕೈಯಿಂದ ಎಲ್ಲ ದುಡ್ಡು ಆಗ್ತಾ ಹೋಗ್ತೈತೆ. ಏನೋ ದುಬಿಡಪ್ಪ, ದುಡ್ಡು ಬರ್ತೈತೆ ಹೋಗ್ತೈತೆ ಅಂತ ಏನಾದರೂ ಮನುಷ್ಯಗೆ ಏನೋ ಟೆನ್ಷನ್ಸಿರೋದಿಲ್ಲ. ಈಗ ಮನೆ ಒಂದು ಮನೆ ಹೋಗ್ಬೇಕಾದ್ರೆ ಒಂದು 100 ರೂಪಾಯಿ ಸಹಿತ ಇಲ್ಲ. ಹ್ಞೂ, ಈ ಥರ ಪರಿಸ್ಥಿತಿಗೆ ಬಂದೀನಿ. ಆ ತಾಯಿ ನನಗೆ ಮುಂದೆ ನನಗೇನು ಬೇಡ, ಸಕ್ಸಸ್ಫುಲ್ ಎಲ್ಲ ಆಯ್ತಂದ್ರೆ ನಿಮ್ಮ ತಾಯಿಗೆ ಏನು ಮಾಡೋದು ಬೇಕು. ನಾ ಇಲ್ಲಿ ಎಲ್ಲಿಲ್ಲ ರೀ ಸರ್, ಇಲ್ಲೇ ಹಿಂಗೆ ತೆಗೆದುಕೊಂಡು ಬಂದಿನಿ ಸರ್. ಹ್ಞೂ, ಈ ಊರಿಗೆ ಹೋಗ್ಬೇಕು ರೀ ಸರ್, ನಗನಗ್ತಾ ಖುಷಿಯಾಗಿ ಊರಿಗೆ ಹೋಗ್ಬೇಕಂತ ಆಗಿನಿ. ಫುಲ್ ಖುಷಿ ಆಯ್ತು ಸರ್. ಹಾಂ, ಮುಂದೆ ಅದೇ ಕಂಪ್ನಿ ನನಗೆ ಒಳ್ಳೆಯ ಸ್ವಲ್ಪ ಇದು ಮಾಡಿತ್ತಂದ್ರೆ ಪೇಮೆಂಟ್ ತಿಂಗಳ ಕೊಟ್ಕೊಂತಂದ್ರೆ ತಾಯಿಗೆ ಬಾರ ಹಾಕೊಂಡು ಬರ್ತೀನಿ ಸರ್. ಸರ್, ಪವನ್ ಕುಮಾರ್ ಅಂತ. ಆ್ಯಕ್ಚುಲಿ ನಾನು ಇರೋದು ಬಂದು ಬೆಂಗಳೂರು. ನಾನು ಆಲ್ಮೋಸ್ಟ್ ಈ ದೇವಸ್ಥಾನಕ್ಕೆ ಹೊರಟವರೆಗೂ 6 ತಿಂಗಳಿಂದ ಬರ್ತಾ ಇದ್ದೆ. ಪ್ರತಿ ತಿಂಗಳು ನಾನು ಈ ದೇವಸ್ಥಾನಕ್ಕೆ ಬರದೇ ಇರೋದು ಇದೇ ಇಲ್ಲ, ನಾನು ಪ್ರತಿ ತಿಂಗಳು ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಬಟ್ ಈ ದೇವಸ್ಥಾನಕ್ಕೆ ಬಂದ್ಮೇಲಿಂದ ನನಗೆ ಏನಾಗಿದೆ, ಒಂದು ಒಳ್ಳೆ ವೈಬ್ರೇಷನ್ ಇದೆ ದೇವಸ್ಥಾನದಲ್ಲಿ, ಒಂದು ಒಳ್ಳೆ ವೈಬ್ರೇಷನ್ ಇದೆ, ದೇವ್ರದ್ದು ಒಂದು ಶಕ್ತಿ ಅನ್ನೋದು ತುಂಬ ಚೆನ್ನಾಗಿದೆ. ಸೊ ನಾನು ಈ ದೇವಸ್ಥಾನಕ್ಕೆ ಬಂದಾಗಿಂದ ನನಗೆ ಒಂದು ಒಳ್ಳೇದಾಗ್ತಾ ಬಂದಿದೆ. ಸೊ ಹಾಗಾಗಿ ಪ್ರತಿ ತಿಂಗಳು ಕೂಡ ನಾನು ಇಲ್ಲಿಗೆ ಬಂದೆ. ಮಗಳೇ,
ಇಲಾಚೆ ಒಬ್ರು ಒಂದೇ ಒಂದೇ ಹೆಣ್ಮಗುದ್ದೀನಿ ಅಂತ ಬಂದಿರು. ನಾನು ಸುಮ್ಮನೆ ನಾವು ದೇವರಲ್ಲ ಏ ನೆಕ್ಸ್ಟ್ ನಿಮ್ಮ ಮೊಬೈಲ್ ತಗೋದ ಮೂರು ಮೂರು ವರ್ಷಗಳು ಪ್ರೆಗ್ನೆಂಟ್ ಅಂತ ಅಂದ್ರೆ ಕಡೆಯವ್ರನ್ನ ಅಂದ್ರೆ ನಾವು ಹೇಳ್ಬೋದು ಭೂಮಿ ಮೇಲೆ ಯಾರು ದೇವರಲ್ಲ ಯಾರಿಗೂ ಕೊಡೂ ಇಲ್ಲ ಸುಮ್ಮನೆ ಹೇಳ್ಕೊಬೋದು ಸ್ವಾಮೀಜಿಗೆ ಮೇಲೆ ಅವರು ಅದೆಲ್ಲ ಸುಳ್ಳು ಅದೊಂದೇ ಸಂಖ್ಯೆ ಯಾರಿಗೂ ಹೇಳಿ ಕೊಡಿಲ್ಲ ಅವೆಲ್ಲ ಹೆಂಗತ್ತಾ ಕ್ಷಣಿಕ ಮನವನ್ ಜನ್ಮ ಏನಿದೆ ನಾವು ಸುಮ್ಮನೆ ಹೇಳ್ಬೋದು ಸ್ವಾಮಿಯರು ಗುರುವರು ಒಡವೆ ಹಾಕೊಂಡು ನಾಲ್ಕು ಸೇರಿ ಹಾಕೊಂಡು ಅವೆಲ್ಲ ನಾವು ಹಿಂಗೆ ಬಿಟ್ಟಿವಿ ಒಂದು ಅದೇ ಡಬ್ಬ ದುಡ್ಡಲ್ಲ ನೀವು ಕಮ್ಮಿ ಕೊಂಡು ಖಂಡಿತ ಮಗುವಂತೆ ಆಚೆ ಒಂದು ಐದು ಅಡಿಗೆ ನೀರು ನೋಡಿದ್ರಲ್ಲ ಒಂದು ಐದು ಅಡಿಗೆ ನೀರು ಬಾವಿ ಒಳಗಡೆ ನೀರು ಖಾಲಿ ಮಾಡಿದ್ದೀವಿ ಕಲ್ಕಟ್ಟಕ್ಕೆ ಅಂತ ಬಾವಿ ನೀರು ಸಿಗಲ್ಲ ಯಾಕೆಂದ್ರೆ ಅದು ನೀರು ಖಾಲಿ ಆಗ್ತಿರ್ಲಿಲ್ಲ ಎಲ್ಲ ಸ್ವಲ್ಪ ಮುಡಿತು ನಾವು ಕಾಡಿ ಬೇಡಿ ಕಲ್ಕೊಡ್ತೀವಿ ಪ್ರಾಣಾಯ ಕಮ್ಮಿ ಆಯ್ತು ನಾವು ಕಮ್ಮಿ ಮಾಡೋದಂತ ಆಗಲ್ಲ ಒಳಗಡೆ ಐದು ಅಡಿ ನೀರು ಎಂಟಡಿ ವಿಗ್ರಹ ಮೂರ್ತಿ ವಿಗ್ರಹ ಮೂರ್ತಿ ಮಾಡ್ಕೊಂಡಿದ್ವಿ ವಿಗ್ರಹ ಮೂರ್ತಿ ತರ ಮಕ್ಕಳು ಬಲಮುರಿ ಇದೇ ಒಂದು ಬಲಮುರಿ ಬೇರೆ ಬೆಳಿತಿದೆ ಇವರು ಕ್ಷೇತ್ರ ಬಾಲಕ ಪ್ರೇರಣೆ ಕಂಚನ ಅಂತ ಬೇರೆ ಒಂದು ಬಣ್ಣ ಹಾಕುತ್ತೋ ಅದನ್ನ ಕೊಟ್ಟಿಲ್ಲ ಎಂಟ ಪರ ಅಂತ ಬಣ್ಣ ನಾವು ಸಹ ಹಾಕಲು ಇದೇ ಇದೊಂದಿದೆ ಇದೊಂದು ಶಕ್ತಿ ಅಂದರೆ ತಾನಾಗೆ ಬೆಳೀತಿರೋ ಶಕ್ತಿ ಇದು ಬೆಳೀತಾ ಇದೆ ಇದು ನೋಡೋಂಥ ಬಿಟ್ಟು ಒಂದು ಒಪ್ಪೋದಿನ ದೃಷ್ಟಿ ಈಗ ನೋಡಿ ನಿಜ ಉದಾಹರಣೆ ಕೊಡ್ತೀನಿ ನೋಡ್ಬಿಡಿ ಇಲ್ಲಿ ಇವರು ಅವಾಗ ಬಂದು ಸೇವೆ ಮಾಡ್ತಾರೆ ಬಿದ್ದಿ ಮಗ ಇವನು ಒಂದೇ ಪಾಪಿ ತಣ್ಣ ಅಂತ ಅವಲ್ಲ ಇವರು ಇನ್ನೊಂದು ಆಗ ತಗೋಪ್ಪ ಅಂದ್ರೆ ಪ್ರೆಗ್ನೆಂಟ್ ಅಂತ ಒಳ್ಳೇದೇ ಆಗಲಿ ಆರೋಗ್ಯವಂತ ಮಗುಟ್ಟಿ ಅಂತ ಹೇಳ್ತೀವಿ ನಾವು ಗಂಡಾಗ್ಲಿ ಹೆಣ್ಣಾಗ್ಲಿ ಅಂತ ಹೇಳ್ಬಾರ್ದು ರಾಜಕೀಯ ಗೆಲ್ಲಿ ಅನ್ಬಾರ್ದು ಯಾರನ್ನ ನಮ್ಗೆ ಕೊಡಿ ಅನ್ಬಾರ್ದು ಈ ತರ ಭಾವನೆ ಇದ್ರೆ ಮಾತ್ರ ದರ್ಶನ ಬೆಳಿತೀವಿ ನಾವಂತೂ ಯಾರು ರೂಪಾಯಿ ಏನು ಕೇಳಲ್ಲ ಏನಿಲ್ಲ ನೋಡಿ ವಿಗ್ರಹಗಳು ಹಂಗಿದಾವೆ ಬಾಕ್ಲಂಗ ಸದ್ಯಕ್ಕೆ ಅಪ್ಪಣೆ ಕೊಟ್ಟಿಲ್ಲ ದೇವರು ಬೀಗ ಬೀಗ ಅಂತೂ ಆಗಲ್ಲ ಕಾಂಕ್ರೆ ಬೀಗ ಬೆಲ ಹಂಗೆ ಇರುತ್ತೆ ಅಲ್ಲಿ ರಕ್ತಗಳು ನಾಯಿ ನೆಕ್ಕಲ್ಲ ಈ ತರ ನಡೀತಾ ಇದೆ ಸೊಳ್ಳೆ ಅಂತೂ ಒಂದು ಬರೆಯಲ್ಲ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆ ಈ ಕಡೆ ಜನಗಳು ಬಂದಿಗೆ ಕಾಯ್ನೆನ್ಸಿದೆ ಅಲ್ಲ ಶುದ್ಧವಾಗಿ ಬಂದು ಮಂಡಿ ಕೊಟ್ಟು ಗಂಡು ಮಕ್ಕಳು ಸಾಷ್ಟಾಗ ನಮಸ್ಕಾರ ಹುಷಾರು ಮಾಡ್ಕೊಂಡು ಹೋಗ್ಬೇಕು ಎಲ್ಲ ದೇವರು ಒಂದು ಎಲ್ಲ ದೇವರು ಒಂದು ನಿಮ್ ನಿಮ್ ಬೇಡಿಕೆ ಹೆಂಗಿದೆ ಹಂಗೆ ಕಾಣಿಕೆ ಇಂಥದ್ದೇ ಕೊಡ್ಬೇಕು ಇಷ್ಟೇ ದಿನ ಕೊಡ್ಬೇಕು ಅಂತ ಹೇಳಿಲ್ಲ ಅದರ ಯಾರಿಗೆ ಹುಷಾರಿಲ್ಲ ಯಾರಿಗೆ ಹಿಂಗಾಯ್ತು ಅಂತ ಅವ್ರು ಕಾದ್ರೆ ದೇವ್ರನ್ನ ಆಗಲಿ ನಮ್ಮನ್ನ ಆಗಲಿ ಕಾದ್ರೆ ನಾವು ನಮ್ಮ ಕೈಲಿ ಆದ್ರೆ ನಾವು ಏನಿದೆ ಮಾಡ್ತೀವಿ ಹುಷಾರು ಮಾಡ್ತೀವಿ ಅಂತ ಎಲ್ಲರೂ ಹೇಳಲ್ಲ ನಮ್ಮ ಕೈಲಿ ಏನು ಶಕ್ತಿ ಇದೆ ಅದನ್ನು ತಾಯಿ ಏನು ಹೇಳ್ಕೊಡೋ ಅದನ್ನು ಮಾಡ್ತೀವಿ ಅದೇ ಕೆಲವೊಬ್ರು ಹುಷಾರಾದ್ರೆ ನಮ್ದರು ಕೆಲವು ಹುಷಾರಾಗಲ್ಲ ಎಲ್ಲರೂ ಹುಷಾರು ಮಾಡ್ತೀವಿ ಅಂತ ಭರವಸೆ ಇರಲ್ಲ ಒಂದು ಉದಾಹರಣೆ ಯಾವತ್ತೂ ದಯವಿಟ್ಟು ಕೆಟ್ಟ ಮುಟ್ಟು ಒಪ್ಪಿಮಿಟ್ಟು ಯಾರು ಮಾಡಬೇಡಿ ಧರ್ಮ ಹೇಳ್ತೀನಿ ದಯವಿಟ್ಟು ನಾವು ಸ್ಟಾರ್ಟಿಂಗ್ ಬಂದ ನಮ್ಗೆ ಯಾರು ಅಂತ ನಮ್ಗೆ ಗೊತ್ತಿರಲಿಲ್ಲ ಮಾವಳ್ಳಿ ಕರ್ಕೊಂಡಿದ್ದು ನಮ್ಮ ಮನೆಗೆ ನಾವು ಒಂದ್ಸತಿ ಸ್ಥಾನಕ್ಕೆ ಬಂದಾಗ ನಮಗೆಲ್ಲ ಒಳ್ಳೆದೈತೈತೆ ನಾವು ಬಂದು ಇಲ್ಲಿಗೆ ಎಂಟು ಸಲ ಬಂದಿದ್ದೀರಲ್ಲ ಅಲ್ಲಿ ಬಂದಾಗ ನಮ್ಮ ಕೈಲಿ ಆದಷ್ಟು ಸೇವೆ ಮಾಡಿಬಿಟ್ಟು ಮನೆಯಿಂದ ಮಿಡ್ಲೆ ಕಿತ್ತಂಕೊಟ್ಟು ದಾಸೋಸ್ ಆಗುತ್ತಾನೆ ನಮ್ಮ ಅಣ್ಣ ಬಂದು ನಾವು ಸ್ಟಾರ್ಟಿಂಗ್ ಬಂದು ಯಾರೋ ಬಂದು ತಪ್ಪ ಕೇಳ್ತೀನಿ ಅದೇ ನಮಗೆ ಗ್ಯಾಸ್ ಬೇಕಾ ಗ್ಯಾಸ್ ಐತಪ್ಪ ಪೆಟ್ರೋಲ್ ಐತ ಯಾವಾಗ ದೂರ ದಯವಿಟ್ಟು ನಾ ಕೆಟ್ಟು ಬಂದ್ಬಿಟ್ಟು ಯಾರಂತೂ ಯಾರು ಮಾಡಿ ಮಾಡ್ತಿರೋದು ಎಲ್ಲರೂ ದೇವರೊಳಗೆ ಮಾಡಲಿ ನಿಮಗೊಳಗೆ ಮಾಡಲಿ ಒಂದು ನಂಬಿ ಯಾರು ನಡ್ಕೊಂಡ್ರೆ ಅಂತ ಭಕ್ತಿಗಳು ಯಾರ ಅಹಂಕಾರಗಳು ಅವ್ರ ಅಂಬಶ ಅಂಬಶ ಅಂತ ದೇವ್ರು ನಿಮ್ಗೊಳಗೆ ಮಾಡಿ ಯಾವ್ರ ಜನ ಪಡಿದೆ ಯಾರಿಗೆ ಮುಖ್ಯಸ್ಥರು ಗುರುಗಳು ಆಶೀರ್ವಾದ ತಗೊಂಡ್ವಿ ಗುರುಗಳು ನಮ್ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ಮತ್ತೆ ದೇವಸ್ಥಾನ ಮುಂದೆ ನೋಡಿ ಇದು ಉತ್ತರ ಇದೆ ಇಲ್ಲಿ ಇಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಗುರುಗಳು ಜನಗಳ ಕಷ್ಟ ಕೇಳ್ತಾ ಇದಾರೆ ಅವ್ರ ಕಷ್ಟನ ಗುರುಗಳ ಹತ್ರ ಹೇಳಿಸ್ಕೊಂಡು ಅದಕ್ಕೆ ಪರಿಹಾರ ಕಂಡ್ಕೊಂತಾರೆ ಆಮೇಲೆ ಇಲ್ಲಿ ದಿನನಿತ್ಯ ಅನ್ನದಾನ ಇರುತ್ತೆ ಅಂದ್ರೆ ಪ್ರಸಾದ ದೇವಸ್ಥಾನ ಪ್ರಸಾದ ಇರುತ್ತೆ ಮಧ್ಯಾಹ್ನ ಟೈಮಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ ಪ್ರಸಾದ ಎಲ್ಲ ಆದ್ಮೇಲೆ ಗುರುಗಳು ಎಲ್ಲರ ಹತ್ರ ಮಾತಾಡಿಸ್ತಾರೆ ಜನಗಳೆಲ್ಲ ಗುರುಗಳ ಆಶೀರ್ವಾದ ತಗೊಳ್ತಾರೆ ಮತ್ತೆ ಕಷ್ಟಕ್ಕೆ ಪರಿಹಾರ ಕೇಳ್ತಾರೆ ಏನ್ ಮಾಡ್ಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ತಾರೆ ನೋಡಿ ಎಲ್ಲ ಅದಕ್ಕೆ ನಿಂತಿರೋದು